ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 60. ಆತನ ಶಿಷ್ಯರು ಎಷ್ಟರ ಮಟ್ಟಿಗೆ ತಾವು ಏಕಾಂಗಿಗಳು, ಗುರಿ ಇಲ್ಲದವರು, ದಿಕ್ಕು ಕಾಣದ ಪರಿಸ್ಥಿತಿಯನ್ನು ಅನುಭವಿಸುವರೆಂಬುದು ಅವರ ಪ್ರಭುವಿಗೆ ಮೊದಲೇ ತಿಳಿದಿತ್ತು. ಈ ಬಗ್ಗೆ ಪ್ರವಾದಿಯು ಮೊದಲೇ ಬರೆದಿದ್ದನು. ಕುರುಬನನ್ನು ಹೊಡೆ, ಕುರಿಗಳು ಚದುರಿ ಹೋಗುವವು. ಜಕರ್ಯ 13:7 ಮತ್ತು ಮಾರ್ಕ್ 14:27. ಆದುದರಿಂದ ಆತನ ಪುನರುತ್ಥಾನದ ಮತ್ತು ದಿವ್ಯಾರೋಹಣ ನಡುವಣ 40 ದಿನಗಳಲ್ಲಿ ಅವರನ್ನು ಪುನಃ ಒಟ್ಟುಗೂಡಿಸುವುದು ಮತ್ತು ಮೆಸ್ಸಿಯನಿಗಾಗಿ ದೀರ್ಘಕಾಲ ಕಾದುಕೊಂಡಿದ್ದ ಅವರ ವಿಶ್ವಾಸವನ್ನು ಪುನಃಸ್ಥಾಪಿಸುವುದು, ಅದನ್ನು ತನ್ನ ಪುನರುತ್ಥಾನದ ಸತ್ಯದಿಂದ ಸಾಬೀತುಪಡಿಸುವುದು ಆತನ ಮುಖ್ಯ ಕಾಳಜಿಯಾಗಿತ್ತು. ಅದೇ ವ್ಯಕ್ತಿತ್ವವನ್ನು ಆತನು ಕಾಪಾಡಿಕೊಂಡಿದ್ದರೂ ಆತನು ಇನ್ನು ಮುಂದೆ ಮಾನವನಾಗಿರಲಿಲ್ಲ. ಆತನು ಉನ್ನತಕ್ಕೇರಿದ ಆತ್ಮನಾಗಿದ್ದನು ಮತ್ತು ಪರಲೋಕ ಭೂಲೋಕಗಳಲ್ಲಿ ಎಲ್ಲ ಅಧಿಕಾರವೂ ಆತನಿಗೆ ಕೊಡಲ್ಪಟ್ಟಿತು. ಮತ್ತಾಯ 28:18. ಆತನು ತನ್ನ ಪುನರುತ್ಥಾನದ ಸುದ್ದಿಯನ್ನು ಕ್ರಮೇಣವಾಗಿ ಬಹಿರಂಗಪಡಿಸಿದನು. ಮೊದಲಿಗೆ ಸ್ತ್ರೀಯರ ಮೂಲಕ, ಅಂದರೆ ಮದ್ದಲ ಮರಿಯಳು ಮತ್ತು ಯೋಹಾನಳು, ಯಾಕೋಬನ ತಾಯಿಯಾದ ಮರಿಯಳು, ಸಲೋಮೆ ಮತ್ತು ಅವರ ಸಂಗಡ ಇದ್ದ ಬೇರೆ ಕೆಲವು ಸ್ತ್ರೀಯರು, ಇವರುಗಳ ಮೂಲಕ ಮಾರ್ಕ 16:1, ಲೂಕ 24:1-10. ಅವರುಗಳು ಮುಂಜಾವಿನಲ್ಲಿಯೇ ಸಮಾಧಿಯ ಬಳಿಗೆ ಆತನ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನು ಲೇಪಿಸಲು ಬಂದಿದ್ದರು. ಸಮಾಧಿಯ ಬಾಗಿಲಲ್ಲಿರುವ ಕಲ್ಲನ್ನು ಉರುಳಿಸಲು ಯಾರನ್ನೂ ನೋಡಬೇಕು ಎಂದು ಆಶ್ಚರ್ಯಪಡುತ್ತಿರಲಾಗಿ ಒಂದು ಭೂಕಂಪವಾಯಿತು. ಅಲ್ಲಿ ಅವರು ಬಂದಾಗ ಸಮಾಧಿಯ ಕಲ್ಲು ಉರುಳಿದ್ದನ್ನು ನೋಡಿ ಇದನ್ನು ಯಾರು ಉರುಳಿಸಿದ್ದಿರಬಹುದು ಎಂದು ಆಶ್ಚರ್ಯಪಡುತ್ತಿರಲು ದೇವದೂತನೊಬ್ಬನು ಅಲ್ಲಿ ಕುಳಿತಿರುವುದನ್ನು ಕಂಡರು. ಆ ದೇವದೂತನವರಿಗೆ, ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತೀರಿಯಲ್ಲವೇ, ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ, ಆತನನ್ನು ಇಟ್ಟಿದ್ದ ಸ್ಥಳವು ಇದೇ ನೋಡಿರಿ, ಆದರೆ ನೀವು ಹೋಗಿ ಆತನ ಶಿಷ್ಯರಿಗೂ ಪೇತ್ರನಿಗೂ ಸತ್ತವನು ಬದುಕಿದ್ದಾನೆಂದು ತಿಳಿಸಿರಿ, ಆತನು ನಿಮಗೆ ಹೇಳಿದಂತೆ ನಿಮ್ಮ ಮುಂದೆ ಗಲೀಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ ಎಂದು ಹೇಳಿದನು. ಮಾರ್ಕ್ 16:6-7, ಮತ್ತಾಯ 28:5-7. ಮದ್ದಲ ಮರಿಯಳು ಇತರ ಸ್ತ್ರೀಯರಿಂದ ಬೇರೆಯಾಗಿ ಯೇಸುವಿನ ಸುದ್ದಿಯನ್ನು ಪೇತ್ರ ಯೋಹಾನರಿಗೆ ತಿಳಿಸಲು ಓಡಿ ಹೋದಳೆಂದು ತೋರಿಬರುತ್ತದೆ. ಯೋಹಾನ 20:1-2. ಉಳಿದ ಸ್ತ್ರೀಯರು ಬೇರೆ ಶಿಷ್ಯರುಗಳಿಗೆ ತಿಳಿಸುವುದಕ್ಕೆ ಹೋಗುವಾಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ನಮಸ್ಕಾರ ಮಾಡಲು, ಯೇಸು ಅವರಿಗೆ ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲೀಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಮತ್ತಾಯ 28:8-10. ಅವರುಗಳು ಭಯಗೊಂಡವರಾದರೂ ಸಂತೋಷದಿಂದ ಇತರ ಶಿಷ್ಯರಿಗೆ ಈ ಸುಸಮಾಚಾರವನ್ನು ಹೇಳಲು ಓಡಿ ಹೋದರು. ಆಶ್ಚರ್ಯ, ದಿಗ್ಭ್ರಮೆ, ಭಯ ಮತ್ತು ಸಂತೋಷದ ಮಿಶ್ರಿತ ಭಾವನೆಯನ್ನು ಅವರು ಹಿಡಿದವರಾಗಿ ತಮ್ಮ ಈ ಅಪರೂಪವಾದ ಅದ್ಭುತ ಅನುಭವವನ್ನು ಹೇಗೆ ಹಂಚಿಕೊಳ್ಳುವುದು ಎಂಬ ಬಗ್ಗೆ ಅವರಿಗೆ ತಿಳಿಯದಾಯಿತು. ಮರಿಯಳು ಪೇತ್ರ ಯೋಹಾನರನ್ನು ಭೇಟಿಯಾದಾಗ ಆಕೆಯ ದುಃಖದಿಂದ ಅವರಿಗೆ, ಸ್ವಾಮಿಯನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಆತನನ್ನು ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಎಂದು ಹೇಳಿದಳು. ಯೋಹಾನ 20:2. ಉಳಿದ ಸ್ತ್ರೀಯರು ಸಮಾಧಿಯ ಬಳಿಯಲ್ಲಿ ತಮಗೆ ದೇವದೂತನೊಬ್ಬನ ದರ್ಶನವಾಯಿತೆಂದು, ಆತನು ಯೇಸುವು ಬದುಕುತ್ತಾನೆಂದು ಅವರು ಹೇಳಿದರಂತಲೂ, ಲೂಕ 24:23. ನಂತರದಲ್ಲಿ ಅವರು ಹೋಗುವಾಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ನಮಸ್ಕಾರ ಮಾಡಲು, ಯೇಸು ಅವರಿಗೆ ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲೀಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು. ಮತ್ತಾಯ 28:8-10 ಎಂದು ತಿಳಿಸಿದರು. ಹೆಚ್ಚಿನ ಶಿಷ್ಯರು ಅವರ ಹೇಳಿಕೆಗಳನ್ನು ಕೇವಲ ಮೂಢನಂಬಿಕೆಯ ಭಾವೋದ್ವೇಗದ ಹೇಳಿಕೆ ಎಂದು ಭಾವಿಸಿದರು. ಆದರೆ ಪೇತ್ರ ಯೋಹಾನರು, ನಾವು ಹೋಗಿ ಖುದ್ದಾಗಿ ನೋಡೋಣ ಎಂದು ಹೇಳಿ ಸಮಾಧಿಯ ಕಡೆಗೆ ಹೋದಾಗ ಮರಿಯಳು ಅವರ ಸಂಗಡ ಹೋದಳು. ಪೇತ್ರ ಯೋಹಾನರು ಸಮಾಧಿಯಲ್ಲಿ ಯೇಸುವಿನ ದೇಹ ಇಲ್ಲದಿರುವುದನ್ನು, ನಾರುಮಡಿಯು ಸುತ್ತಿಕೊಟ್ಟಿರುವುದನ್ನು ಮಾತ್ರವೇ ಕಂಡರು. ಬಂಡಿಯು ಬಾಗಿಲಿನಿಂದ ಉರುಳಿಸಲ್ಪಟ್ಟಿತು. ಹೀಗಾಗಿ ಅವರು ದಿಗ್ಭ್ರಮೆಗೊಂಡು ಅಲ್ಲಿಂದ ಹಿಂತಿರುಗಿ ಹೋದರು. ಮರಿಯಳು ಅಲ್ಲಿಯೇ ಅಳುತ್ತಾ ನಿಂತಳು. ಆಕೆಯು ಅಳುತ್ತಲೇ ಸಮಾಧಿಯ ಕಡೆಗೆ ಬಾಗಿ ನೋಡಲು ಯೇಸುವಿನ ದೇಹವನ್ನು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡು
ಇಬ್ಬರು ದೇವದೂತರುಗಳು ಕಂಡರು. ಅವರಲ್ಲಿ ಒಬ್ಬನು ತಲೆಯಿದ್ದ ಕಡೆಯಲ್ಲಿ ಮತ್ತೊಬ್ಬನು ಕಾಲಿದ ಕಡೆಯಲ್ಲಿ ಕೂತುಕೊಂಡಿದ್ದರು. ಅವರು ಆಕೆಯನ್ನು ಅಮ್ಮ ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅಂದಳು. ಇದನ್ನು ಕೇಳಿ ತಿರುಗಿಕೊಂಡು ಏಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಏಸು ಅಂತ ಆಕೆಗೆ ತಿಳಿಯಲಿಲ್ಲ. ಏಸು ಆಕೆಯನ್ನು ಅಮ್ಮ ಯಾಕೆ ಅಳುತ್ತಿ ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ ಅಯ್ಯಾ ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದೀ ಎಂದು ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಏಸು ಆಕೆಗೆ ಮರಿಯಳೆ ಎಂದು ಕರೆಯಲು ಆಕೆ ತನಗೆ ಚಿರಪರಿಚಿತವಾದ ಯೇಸುವಿನ ಧ್ವನಿಯನ್ನು ಗುರುತಿಸಿ ರಬ್ಬೂನಿ ಅಂದಳು, ಅಂದರೆ ಗುರುವೆ ಎಂದರ್ಥ. ಯೋಹಾನ 20 ಅಧ್ಯಾಯ 11-16 ವಚನಗಳು. ದೇವರ ವಾಕ್ಯವನ್ನು ಆಶೀರ್ವದಿಸಿ.